ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರದ ಸರಣಿ ಮುಂದುವರಿಯುತ್ತಲೇ ಇದೆ ತುಂಬಾ ದುರ್ಭಾಗ್ಯದ ವಿಚಾರ ನಮ್ಮ ದೇಶ ಕಂಡುಕೊಂಡಿರುವಂತ ದೊಡ್ಡ ಒಂದು ದುರ್ಭಾಗ್ಯ ನೆನ್ನೆ ದಿನ ವರ್ತೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯ ಲ್ಯಾಬೋರ್ಡ್ ಪುಷ್ಪರಾಜ್ ಅಂತ ಹೇಳುವಂತ ಒಬ್ಬ ಮಕ್ಕಳ ಪೀಡಕ ವಿಕೃತ ಕಾಮಿ ತನ್ನನ್ನೇ ನಂಬಿ ಶಾಲೆಗೆ ಬಂದಂತ ಒಂದು ಹಾಲ್ಗನ್ನೆಯ ಹಸುಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕುಸ್ಲಾಯಿಸಿ ವಾಪಸ್ ಕಳಿಸಿದರು ಸದ್ಯಕ್ಕೆ ನಮ್ಮ ಕರ್ನಾಟಕದ ಪೊಲೀಸ್ ಆತನನ್ನ ಹಿಡಿದು ಎಡೆಮುರಿ ಕಟ್ಟಿ ಒಳಗಾಕಿದ್ದಾರೆ ಅಂತ ತಿಳಿದು ಬಂದಿದೆ ಅಕಸ್ಮಾತ್ ಅವನೇನಾದರೂ ಈ ಒಂದು ಪ್ರಕರಣದಿಂದ ಬಚಾವಾಗಲಿಕ್ಕೆ ನೋಡಿದ್ರೆ ನಮ್ಮಂತವರು ಖಂಡಿತವಾಗ್ಲೂ ಅಲ್ಲಿ ಇದ್ದೇ ಇರ್ತಾರೆ ಈ ವಿಚಾರ ನಮಗೆ ನಮ್ಮ ಜನ ಕೇಳ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ದೆ ಇಲ್ಲಿ ಏನು ಮಾಡ್ದೆ ಅಂತ ಸರ್ಕಾರ ಮಾಡ್ತಾ ಇದೆ ಕೆಲಸ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಕೇಳುವ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ಅದಕ್ಕಿಂತ ಹೆಚ್ಚಾಗಿ ಧರ್ಮ ಧಾರ್ಮಿಕರು ಒಂದು ಧರ್ಮದ ಮುಖ್ಯಸ್ಥರು ಮಾಡಬೇಕಾದ ಕೆಲಸ ಇದು ಧರ್ಮವನ್ನ ಉಳಿಸಬೇಕಾದ್ರೆ ಯಾವ ಧರ್ಮದಲ್ಲಾದರೂ ಇಂತಹ ಅತ್ಯಾಚಾರಿಗಳಿಗೆ ಧರ್ಮ ಇಲ್ಲ ಅಧರ್ಮಿಗಳು ಅವರನ್ನು ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಸಾಯಿಸಬೇಕು ಅವರನ್ನ ಏನು ಅಂದ್ಕೊಂಡಿದ್ದಾರೆ ಮಕ್ಕಳು ಅಂದ್ರೆ ಕಾನೂನು ಕ್ರಮ ತಗೊಳ್ತಾ ಇದೆ ಆದರೆ ಹೊಟ್ಟೆ ಉರಿತಾ ಇದೆ ಹೆಣ್ಣು ಮಕ್ಕಳು ಇರುವಂತ ತಂದೆ ತಾಯಿಗಳೇ ಶಾಲಾ ಶಿಕ್ಷಕರೇ ಕಳಂಕ ಹತ್ಕೊಳ್ತಾ ಇದೆ ನಾವು ಇದನ್ನ ಕೇಳಲೇಬೇಕಾಗುತ್ತೆ ಸದ್ಯಕ್ಕೆ ಲ್ಯಾಬೋರ್ಡ್ ಪುಷ್ಪರಾಜನ್ನ ಪೊಲೀಸ್ನವರು ಒಳಗಾಕಿದ್ದಾರೆ ನಮಗಲ್ಲಿ ಮಾಡಲಿಕ್ಕೆ ಏನು ಕೆಲಸ ಇಲ್ಲ ಆದರೂ ಕೂಡ ಒಂದು ಮಾತು ಒಡನಾಡಿ ಅನ್ನುವಂಥದ್ದು ಒಂದು ಸಣ್ಣ ಸಂಸ್ಥೆ ನೈತಿಕತೆ ಅಷ್ಟೇ ಇದರ ದೊಡ್ಡ ಆಸ್ತಿ ಎಲ್ಲಂದ್ರಲ್ಲಿ ಓಡೋಗಿ ಓಡೋಗಿ ಕೆಲಸ ಮಾಡಲುವಷ್ಟು ಶಕ್ತಿ ನಮಗೂ ಕಡಿಮೆ ಇದೆ ಆದರೂ ಒಂದು ಅಂತಃಶಕ್ತಿ ಜೊತೆಯಲ್ಲಿ ಒಂದು ಬದ್ಧತೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತೇವೆ ತಟ್ಟಿ ತಟ್ಟಿ ಕೇಳ್ತಾ ಇದ್ದೇವೆ ಧಾರ್ಮಿಕರು ದಯಮಾಡಿ ನಾನು ಹೇಳೋದನ್ನು ಎದೆಗಾಕೊಳ್ಳಿ ಇಂಥವರಿಗೆ ಸ್ಥಾನಮಾನ ಕೊಡಬೇಡಿ ಸರ್ಕಾರಕ್ಕೂ ನಾನು ಹೇಳ್ತಾ ಇರೋದು ಆ ಶಾಲೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಪೋಕ್ಸೋ ಕೇಸ್ ಏನು ಹೇಳುತ್ತೆ ಪೋಕ್ಸೋ ಕಾನೂನು ಏನು ಹೇಳುತ್ತೆ ಆ ಸ್ಥಳವನ್ನು ಖಂಡಿತವಾಗ್ಲೂ ಮುಟ್ಟುಗೋಲು ಹಾಕೋಬೇಕು ಯಾವ ರೀತಿಯ ಲೈಸೆನ್ಸ್ ಕೊಟ್ಟಿದ್ದೀವಿ ಅದೇ ರೀತಿಯ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ಅವರಿಗೆ ಕೊಟ್ಟಂಥ ಆಸ್ತಿ ಪಾಸ್ತಿಗಳು ಮಾನ್ಯತೆಗಳೇನಿದೆ ರದ್ದಾಗಬೇಕು ಇದು ಬೇರೆಯವರಿಗೆ ಪಾಠ ಆಗಬೇಕು ಪೋಷಕರ ಸ್ಥಾನದಲ್ಲಿರಬೇಕಾದ ಶಿಕ್ಷಕ ಇಂತಹ ಮಕ್ಕಳ ಪಾಲಿಗೆ ಭಕ್ಷಕನಾದಾಗ ನಾವು ಅವರಿಗೆ ರಕ್ಷಕರಾಗಬೇಕಾದಂಥದ್ದು ನಮ್ಮ ಕರ್ತವ್ಯ ಅದೇ ಧರ್ಮ ಅಂತ ನಾನು ಹೇಳ್ತಾ ಇದ್ದೇನೆ ಇದನ್ನು ಎಲ್ಲರೂ ಕೂಡ ಹೇಳುವಂಥದ್ದಾಗಬೇಕು ಇದು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಹೇಳಬೇಕಾದ ವಿಚಾರ ನನ್ನ ಧರ್ಮದವರು ಬಂದಾಗ ಕಾಯ್ಕೊಳ್ಳಿಕ್ಕೆಲ್ಲ ನಾವು ಇರೋದು ನಾವು ಹೊಟ್ಟೆಗೆ ಊಟ ಮಾಡೋದಾದರೆ ನಿಜವಾದ ನೈತಿಕತೆ ಇರೋದಾದರೆ ನಿಜವಾದ ಮೌಲ್ಯಗಳನ್ನು ಪಾಲಿಸ್ತಾ ಇದ್ದರೆ ನಾವು ಇದನ್ನು ನಮ್ಮ ಸಮುದಾಯದಿಂದ ನಮ್ಮ ಧರ್ಮದೊಳಗಿಂದ ನಾವು ಧಿಕ್ಕರಿಸ್ತಾ ಬಂದಾಗ ಮಾತ್ರ ಇಲ್ಲಿಯ ಕಸವನ್ನು ನಾವು ಹೊಡೆದು ಹೊರಗಾಕ್ಲಿಕ್ಕೆ ಸಾಧ್ಯ ಹಾಗಾಗಿ ಧಿಕ್ಕರಿಸ್ತಾ ಇದ್ದೇನೆ ಈ ಮಾತು ಎಲ್ಲರ ಬಾಯಿಂದಲೂ ಎಲ್ಲರ ಹೃದಯದಿಂದಲೂ ಬರಲಿ ಅಂತ ಆಶಿಸ್ತೇನೆ ನಮಸ್ಕಾರ